ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅರಮನೆ ನಗರಿಯಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿರೋದು ಒಂದು ಕಡೆಯಾದರೆ ಈ ನಡುವೆ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ 100ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕ್ರಾಫರ್ಡ್ ಹಾಲ್ನ ಸಭಾಂಗಣದಲ್ಲಿ ನಡೆಯುತ್ತಿರುವ ಸಮಾರಂಭ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡುತ್ತಿದ್ದಾರೆ. ಮಹಾನ್ ಕವಿ ಸಾಹಿತ್ಯಕ ಕುವೆಂಪು ಜಿನೆ ಯೂನಿವರ್ಸಿಟಿ ಕೆ ಮೇನ್ ಕ್ಯಾಂಪಸ್ ಕೋ ಮಾನ್ ಸಂಗೋತ್ರಿ यानी मन का शाश्वत प्रवाह का जो नाम दिया था उससे आपको निरंतर प्रेरणा प्राप्त होती है. आपको इंक्यूबेशन सेंटर्स, टेक्नोलॉजी डेवलपमेंट सेंटर्स, इंडस्ट्री एकेडमी लिंकेज और इंटरडिसिप्लिनरी रिसर्च जैसे विषयों पर और ज्यादा फोकस करना. यूनिवर्सिटी से ये भी अपेक्षा है वो कंटेम्पररी और ग्लोबल इश्यूज के साथ साथ लोकल कल्चर, लोकल आर्ट और हमारे सोशल इश्यूज से जुड़ी रिसर्च को बढ़ावा देने की अपनी परंपरा का और विस्तार. साथियों, आज जब इस महान कैंपस से बाहर निकल रहे हैं तो मेरा आपसे एक और आग्रह है. अपने हर एक के पास जो अपने काम अपना सामर्थ्य है उसके आधार पर एक्सेलेंस अचीव करने की हमेशा कोशिश करें. आपको एक सीमित दायरे में एक बॉक्स में ही फिट होने की कोई जरूरत नहीं है. हो सकता है कि जिस बॉक्स में फिट होने की आप कोशिश कर रहे हैं वो बॉक्स आपके लिए बनाई गई हो. अपने लिए समय निकालिए, इंट्रोस्पेक्ट कीजिए, अपनी ताकत को पहचानिए और जमीन से जुड़ी हर उस चीज का अनुभव लीजिए जो लाइफ आपके सामने रखे. इससे आपको अपना आगे का मार्ग चुनने में बहुत मदद मिलेगी. न्यू इंडिया अवसरों की धरती. कोरोना के इस संकट काल में भी आपने देखा होगा कि कितने ही नए स्टार्टअप्स हमारे नौजवानों ने खोले. ये स्टार्टअप्स कर्नाटक ही नहीं देश की भी बहुत बड़ी ताकत है. मुझे विश्वास है असीम अवसरों की इस धरती पर आप अपने सामर्थ्य, अपनी प्रतिभा से देश के लिए बहुत कुछ करेंगे. आपका विकास सिर्फ आपका विकास नहीं होगा, देश का विकास होगा. आप आत्मनिर्भर बनेंगे तो देश भी आत्मनिर्भर बनेगा. एक बार फिर सभी साथियों को बेहतर भविष्य के लिए अनेक अनेक शुभकामनाएं देता हूं. बहुत बहुत धन्यवाद. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು ಹಾಗೂ ಘಟಿಕೋತ್ಸವದಲ್ಲಿ ಇಂದು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗಿದೆ. ಈ ವೇಳೆ ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷೆ ಸುಧಾಮೂರ್ತಿ ಅನುಪಸ್ಥಿತಿಯಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಲಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಕೇವಲ 100 ಜನರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ, ಡಿಸಿಎಂ ಡಾ ಅಶ್ವಥ್ ನಾರಾಯಣ್ ಭಾಗಿಯಾಗಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯದ 100ನೇ ಘಟಿಕೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವರ್ಚುವಲ್ ಭಾಷಣ ಮಾಡುತ್ತಿದ್ದಾರೆ. ಘಟಿಕೋತ್ಸವ ಭಾಷಣದ ಆರಂಭದಲ್ಲಿ ನಾಡಹಬ್ಬ ಮೈಸೂರು ದಸರಾ ಉತ್ಸವ ಶ್ರೀಮಂತಿಕೆಯನ್ನ ಕೊಂಡಾಡಿದ ಮೋದಿ ಕನ್ನಡದಲ್ಲೇ ದಸರಾ ಶುಭಾಶಯ ಕೋರಿದ್ರು. ಇದೇ ವೇಳೆ ಮೈಸೂರು ವಿವಿ ಇತಿಹಾಸವನ್ನ ಶ್ಲಾಘಿಸಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ದೂರದೃಷ್ಟಿಯನ್ನ ಕೊಂಡಾಡಿದ ಮೋದಿ ಕೊರೋನಾ ಹಿನ್ನೆಲೆಯಲ್ಲಿ ಘಟಿಕೋತ್ಸವ ವರ್ಚುವಲ್ ಆಗಿ ನಡೆಯುತ್ತಿರುವುದಕ್ಕೆ ಕೊಂಚ ಬೇಸರ ವ್ಯಕ್ತಪಡಿಸಿದ್ರು.
ಈ ವಿವಿ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಒಟ್ಟು 29,018 ವಿದ್ಯಾರ್ಥಿಗಳಿಗೆ ವಿವಿಧ ಪದವಿ ಪ್ರದಾನ ಮಾಡಲಾಗುತ್ತಿದೆ. 18,344 ವಿದ್ಯಾರ್ಥಿಗಳು 10,674 ವಿದ್ಯಾರ್ಥಿನಿಯರಿಗೆ ಪದವಿ ಪ್ರದಾನ ಮಾಡಲಾಯಿತು. ಆ ಮೂಲಕ ಮೈಸೂರಿನಲ್ಲಿ ಪುರುಷರೇ ಮೇಲುಗೈ ಸಾಧಿಸಿದ್ದಾರೆ. ಅಗ್ರಿ ಬಿಸಿನೆಸ್ ವಿಭಾಗದಲ್ಲಿ ಮನೋಜ್ ರಂಜನ್ ಅವರಿಗೆ ಡಿಲಿಟ್ ಗೌರವ, 654 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪ್ರದಾನ, 264 ಮಹಿಳೆ 390 ಪುರುಷರಿಗೆ ಪಿಎಚ್ಡಿ, ಒಟ್ಟು 392 ಪದಕ, 198 ಬಹುಮಾನ, 7,971 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ, 20,393 ವಿದ್ಯಾರ್ಥಿಗಳಿಗೆ ಸ್ನಾತಕ ಪದವಿ ಪ್ರದಾನ ನೀಡಲಾಯಿತು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ದಿನ ಮರೆಯೋಕ್ಕಾಗದೇ ಇರೋ ದಿನ ನನಗೆ. ಇದಕ್ಕೆಲ್ಲ ಕಾರಣ ಬಂದು ನಮ್ಮ ಪೇರೆಂಟ್ಸು ಮತ್ತು ನಮ್ಮ ಲೆಕ್ಚರರ್ಸು. ಈ ಯೂನಿವರ್ಸಿಟಿನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಾಗಾಗಿ ನಾನು ಮುಂದಕ್ಕೂ ಲೆಕ್ಚರರಾಗಿ ಇದೇ ಯೂನಿವರ್ಸಿಟಿನಲ್ಲಿ ಸರ್ವಿಸ್ ಕೊಡಬೇಕು ಅಂತ ಇದ್ದೀನಿ. ಸೊ ಇದು ನಾನು ಯಾವತ್ತೂ ಯೂನಿವರ್ಸಿಟಿಗೆ ಚಿರಋಣಿಯಾಗಿರ್ತೀನಿ. ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ. ನನಗೆ 11 ಗೋಲ್ಡ್ ಮೆಡಲ್ಸ್ ಬಂದಿದೆ, 2 ಕ್ಯಾಶ್ ಪ್ರೈಸ್ ಬಂದಿದೆ. ನಂದು ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಯೂನಿವರ್ಸಿಟಿ ಆ್ಯಂಡ್ ಮೈ ಲೆಕ್ಚರರ್ಸ್ ಆ್ಯಂಡ್ ಮೈ ಬಿಲೋವೆಡ್ ಪೇರೆಂಟ್ಸ್. ಮುಖ್ಯವಾಗಿ ಈ ದಿನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ 2ನೇ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದ್ದು ಇಡೀ ದೇಶದಲ್ಲಿ, ಅದು ಮೈಸೂರಿನಲ್ಲಿ. ಸಾಂಸ್ಕೃತಿಕ ನಗರ, ಶೈಕ್ಷಣಿಕ ನಗರ, ಆರ್ಥಿಕವಾಗಿಯೂ ಎಲ್ಲ ಕ್ಷೇತ್ರದಲ್ಲೂ ಸಾಧನೆಯನ್ನು ಮಾಡಿದಂಥ ಮೈಸೂರು ನಗರ, ಮೈಸೂರು ರಾಜ್ಯ ಇಂದು ಕರ್ನಾಟಕ ರಾಜ್ಯವಾಗಿರುವಂಥದ್ದಿದೆ. ಎಲ್ಲರಿಗೂ ಶಿಕ್ಷಣವನ್ನು ಪಡೆದು, ಇಲ್ಲಿಂದ ಶಿಕ್ಷಣ ಪಡೆದಂಥ ಎಲ್ಲ ವಿದ್ಯಾವಂತರು ನಾಡಿನಲ್ಲಿ ವಿವಿಧ ಭಾಗದಲ್ಲಿ ತೆರಳಿ ಅಲ್ಲೆಲ್ಲ ಇವತ್ತು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇವತ್ತಿನ ಇಷ್ಟ ಎಲ್ಲ ಹಿನ್ನೆಲೆಯಲ್ಲಿ ನಾಲ್ವಾಡಿ ಇಸೈನರ್ಸ್, ನಾಲ್ವಾಡಿ ಮಹಾರಾಜರು, ಕೃಷ್ಣರಾಜ ಒಡೆಯವರು, ಅವರು ಮಾಡಿರುವಂಥ ಸತ್ಕಾರ್ಯಗಳು ನಮಗೆಲ್ಲ ಪ್ರೇರೇಪಣೆ. ಇಂಥ ಮಹಾಪುರುಷ ಬನಾರಸ್ ಯೂನಿವರ್ಸಿಟಿ ಸ್ಥಾಪನೆ ಮಾಡಲಿಕ್ಕೂ ಕಾರಣಕರ್ತರಾಗಿದ್ದಾರೆ. ಇಂಥ ಮಹಾಪುರುಷರ ಪ್ರೇರೇಪಣೆಯನ್ನು ಪಡೆದು ಎಲ್ಲರೂ ನಮ್ಮ ನಮ್ಮ ಕರ್ತವ್ಯ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸಿ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ಕಾರ್ಯ ನಾವೆಲ್ಲರೂ ಮಾಡಬೇಕು ಪ್ರಾಮಾಣಿಕವಾಗಿ. ಅವರ ಪ್ರೇರೇಪಣೆ ಸದಾಕಾಲ ನಮಗೆಲ್ಲರಿಗೂ ಇದ್ದೇ ಇರುತ್ತೆ. ಈ ದಿಕ್ಕಿನಲ್ಲಿ ಇವತ್ತು ಈ ವಿಶ್ವವಿದ್ಯಾಲಯವೇ ಸಾಕ್ಷಿ. ಇದರಲ್ಲೂ ಇವತ್ತು ವಿಶೇಷವಾಗಿ ಸೆಂಟನರಿ ಕಾನ್ವೊಕೇಷನ್, ಇಡೀ ದೇಶದಲ್ಲಿ ಇದು 2ನೇ ಯೂನಿವರ್ಸಿಟಿ ಸೆಂಟನರಿ ಕಾನ್ವೊಕೇಷನ್ನ ಆಚರಣೆ ಮಾಡ್ತಿರುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಈ ಕಾನ್ವೊಕೇಷನ್ನ ಉದ್ದೇಶಿಸಿ ಮಾತಾಡಿರುವಂಥದ್ದು ಒಂದು ಸುವರ್ಣಾಕ್ಷರದಲ್ಲಿ ಮತ್ತು ಏನು ಶತಮಾನೋತ್ಸವದ ಕಾನ್ವೊಕೇಷನ್ನಲ್ಲಿ ನಿಜಕ್ಕೂ ಅರ್ಥಪೂರ್ಣಕ್ಕೂ ಆಗಿದೆ. ಇವತ್ತು ಶಿಕ್ಷಣ ಏನೇ ಸಮಾಜದಲ್ಲಿ ನಾವು ಸುಧಾರಣೆಗಳನ್ನು ಕಾಣಬೇಕು ಅಂದರೆ ಯಾವುದೇ ಕ್ಷೇತ್ರದಲ್ಲಾಗಿರಲಿ, ಸಾಮಾಜಿಕವಾಗಲಿ, ರಾಜಕೀಯವಾಗಲಿ, ಆರ್ಥಿಕವಾಗಲಿ, ಸಾಂಸ್ಕೃತಿಕವಾಗಲಿ, ಏನೇ ಆಗಿದ್ರೂ ಅದು ಶಿಕ್ಷಣದ ಮೂಲಕನೇ ಮಾಡಲಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಶಿಕ್ಷಣವನ್ನು ಬಲವಾಗಿ ನಂಬಿರುವಂಥದ್ದು ನಮ್ಮ ಸರ್ಕಾರ. ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬಹು ವರ್ಷದ ನಂತರ ಇವತ್ತು ಕಾರ್ಯರೂಪಕ್ಕೆ ತರ್ತಿರುವಂಥದ್ದಿದೆ. ಈ ಕಾರ್ಯರೂಪಕ್ಕೆ ತರೋ ಮೂಲಕ, ಅನುಷ್ಠಾನ ಮಾಡೋ ಮೂಲಕ ಇಡೀ ದೇಶದಲ್ಲಿ ಒಂದು ದೊಡ್ಡ ಸಂಚಲನ, ದೊಡ್ಡ ಸುಧಾರಣೆಗಳನ್ನು ಕಾಣುವಂಥದ್ದು ಖಂಡಿತ ಆಗುತ್ತೆ.
ಈ ದಿಕ್ಕಿನಲ್ಲಿ ಈಗಾಗಲೇ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಘೋಷಣೆ ಮಾಡಲಾಗಿದೆ. ಅನುಷ್ಠಾನ ಮಾಡಲಿಕ್ಕಿಂತ ಸಾಕಷ್ಟು ಲೆಜಿಸ್ಲೇಷನ್ ಅಡ್ಮಿನಿಸ್ಟ್ರೇಟಿವ್ ಸುಧಾರಣೆಗಳನ್ನು ಭಾಳಷ್ಟು ತರುವಂಥದ್ದಿದೆ. ಈ ದಿಕ್ಕಲ್ಲಿ ಕರ್ನಾಟಕ ರಾಜ್ಯವು ಆಗಲೇ 8 ತಿಂಗಳಿಂದನೇ ಸಮಿತಿಯನ್ನು ಟಾಸ್ಕ್ ಫೋರ್ಸನ್ನು ಪ್ರಾರಂಭ ಮಾಡಿ ಆ ದಿಕ್ಕಿನಲ್ಲಿ ಪ್ರಥಮ ವರದಿಯನ್ನು ಆಗಲೇ ಪಡೆದಿದ್ದೀವಿ. ಈಗ ನಾವು ಇನ್ನೂ ಭಾಳಷ್ಟು ಇದನ್ನು ತಗೊಂಡು ಕೈಗೆತ್ತಿಕೊಂಡು ಸುಧಾರಣೆಗಳನ್ನು ಭಾರತ ಸರ್ಕಾರ ಏನು ಎಜುಕೇಷನ್ ಮಿನಿಸ್ಟ್ರಿ ಅಲ್ಲಿಂದ ಮತ್ತು ನಾವು ಎಲ್ಲವೂ ಈ ದಿಕ್ಕಿನಲ್ಲಿ 2021 ಅನುಷ್ಠಾನ ಮಾಡಲಿಕ್ಕೆ ಬೇಕಾಗಿರುವಂಥ ಈ ವರ್ಷ 0 ಇಯರ್ ಆಗಿ ಕನ್ಸಿಡರ್ ಆಗಿರುವಂಥದ್ದು. ಹಾಗಾಗಿ ಬೇಕಾಗಿರುವಂಥ ಎಲ್ಲ ತಯಾರಿಯನ್ನು ಮಾಡಿ ಅನುಷ್ಠಾನದಲ್ಲಿ ಭಾಳಷ್ಟು ಇವತ್ತು ಪಾಲಿಸಿ ಇರುತ್ತೆ, ಆ ಪಾಲಿಸಿನ ಕಾರ್ಯರೂಪಕ್ಕೆ ತರೋದಿದೆಯಲ್ಲ ಭಾಳ ದೊಡ್ಡ ಜವಾಬ್ದಾರಿ ಇರ್ತದೆ. ಈ ಜವಾಬ್ದಾರಿಯನ್ನು ನಾವು ಒತ್ತು ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮೊದಲನೇ ರಾಜ್ಯ ಅನುಷ್ಠಾನ ಮಾಡುವಂಥ ರಾಜ್ಯ ಜೊತೆಯಲ್ಲೇ ಗುಣಮಟ್ಟದ ಅನುಷ್ಠಾನ ಆಗಬೇಕು, ಇದರ ಪ್ರತಿಫಲ ನಮ್ಮ ರಾಜ್ಯದ ಜನತೆಗೆ ಸಿಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ. ಮುಖ್ಯವಾಗಿ ನಾವು ನವೆಂಬರ್ನಲ್ಲಿ ಪ್ರಾರಂಭ ಮಾಡಬೇಕು ಆಫ್ಲೈನ್ ಕ್ಲಾಸಸ್ ಅಂತ UGCಯವರು ಸಹ ಸಲಹೆ ಕೊಟ್ಟಿರುವಂಥದ್ದಿದೆ. ಆ ಸಲಹೆ ಪ್ರಕಾರದಲ್ಲಿ ನಾವು ಅನುಷ್ಠಾನವನ್ನು ಮಾಡುವಂಥ ಪ್ರಯತ್ನದಲ್ಲಿದ್ದೀವಿ. ಸಾಕಷ್ಟು ಇವತ್ತು COVID-19 ಸೋಂಕಿನ ಕಾಯಿಲೆ, ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾಲೇಜುಗಳಲ್ಲಿ ಈ ಮುನ್ನೆಚ್ಚರಿಕೆಯನ್ನು ತಯಾರಿಯನ್ನು ಏನೆಲ್ಲ ಬೇಕಾಗಿದೆ ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ಇನ್ನಿಷ್ಟು ಬೇರೆ ಬೇರೆ ಇಲಾಖೆಯ ಸಹಕಾರಗಳನ್ನು ನಾವು ತಗೊಳ್ಬೇಕಾಗುತ್ತೆ. ತಗೊಂಡು ಎಲ್ಲ ತಯಾರಿಯನ್ನು ಮಾಡಿ ಸದ್ಯದಲ್ಲೇ ನಿಮ್ಮ ಜೊತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡುವಂಥದ್ದು ಒಂದು ಡೀಟೇಲ್ಡ್ ಡಿಸ್ಕಷನ್ಸ್ಗಳು ಎಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಎಲ್ಲರೂ ಇತರ ಇಲಾಖೆಯ ಸಹಕಾರವನ್ನು ಪಡೆಯುವಂಥದ್ದು ಮತ್ತು ಎಲ್ಲ ಮಾಹಿತಿಗಳನ್ನು ಯಾವ ರೀತಿ ನಾವು ಕಾರ್ಯರೂಪಕ್ಕೆ ತರ್ತಿದ್ದೀವಿ ಅಂತ ಅನ್ನೋಂಥ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಂಡು ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ವಿಶ್ವಾಸಕ್ಕೆ